ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಮಹಾರುದ್ರ ಡಾಕುಳಿಗೆ ಇದೀಗ ಮುಖ್ಯಾಂಶಗಳು ಶಿವಮೊಗ್ಗದ ಹರ್ಷನ ಹತ್ಯೆ ಖಂಡಿಸಿ ಬೀದರ್ನಲ್ಲಿ ಹಿಂದೂಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ತಪ್ಪಿತಸ್ಥರನ್ನು ಶಿಕ್ಷಿಸುವಂತೆ ಒಕ್ಕೂರ್ಲ ಆಗ್ರಹ ಎಲ್ಲೆಲ್ಲೂ ರಾರಾಜಿಸಿದ ಕೇಸರಿ ಶಾಲುಗಳು ಜಿಲ್ಲಾ ಪ್ರಪ್ರಥಮ ಮಹಿಳಾ ಜಾನಪದ ಸಮ್ಮೇಳನಕ್ಕೆ ಅದ್ಧೂರಿ ತೆರೆ ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೀಲಾವತಿ ಚಾಕೋತಿಯವರಿಂದ ಸಮಾರೋಪ ಭಾಷಣ ಐದು ಗೊತ್ತುವಳಿ ಮಂಡನೆ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಡಾಕ್ಟರ್ ಕೆಸಿ ವೀರಣ್ಣ ಅಧಿಕಾರ ಸ್ವೀಕಾರ ಡಾಕ್ಟರ್ ಎಚ್ಡಿ ನಾರಾಯಣ ಸ್ವಾಮಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿದ ಸುಂದರ ಕಾರ್ಯಕ್ರಮ ವಾರ್ತೆಗಳ ವಿವರ ಬೀದರ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ವತಿಯಿಂದ ಶಿವಮೊಗ್ಗದಲ್ಲಿ ನಡೆದ ಹರ್ಷನ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಜರುಗಿತು ಗಣೇಶ ಮೈದಾನದಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಕೊಲೆ ಮಾಡಿರುವ ವ್ಯಕ್ತಿ ಯಾರೇ ಆಗಿರಲಿ ಅವರನ್ನು ಬಂಧಿಸಿ ಕಾನೂನಿನ ಕ್ರಮ ಕೈಗೊಳ್ಳಬೇಕು ದಿನದಿಂದ ದಿನಕ್ಕೆ ಹಿಂದೂಗಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣಗಳು ಹೆಚ್ಚಾಗುತ್ತಿವೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸಮಾಜಘಾತಕರನ್ನು ಸಮಾಜದಲ್ಲಿ ಜಾತಿಯ ವಿಷ ಬೀಜ ಬಿತ್ತುವವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಹಿಂದೂಪರ ಸಂಘಟನೆಯ ಪ್ರಮುಖರಾದ ಶಶಿ ಹೊಸಳ್ಳಿ ಅವರು ಮಾತನಾಡಿ ನಾವು 80 ಕೋಟಿ ಇದ್ದೇವೆ ನಮ್ಮನ್ನ ಕೆಣಕಬೇಡಿ ಕೆಣಕಿ ರಸ್ತೆಗಳಿಯುವಂತೆ ಮಾಡಬೇಡಿ ನಾವು ರಸ್ತೆಗಳಿದರೆ ನೀವು ರಸ್ತೆ ಮೇಲೆ ಓಡಾಡುವುದನ್ನೇ ನಿಲ್ಲಿಸಬೇಕಾಗುತ್ತದೆ ನಾವು ಶಾಂತಿಯಿಂದ ಹೋರಾಟ ಮಾಡುತ್ತಿದ್ದೇವೆ ನಮ್ಮನ್ನ ಶಾಂತಿಯಿಂದ ಬದುಕಲು ಬಿಡಿ ಇಂತಹ ಜಿಹಾದಿಗಳ ಸಂಖ್ಯೆ ದೇಶದಲ್ಲಿ ಕಡಿಮೆಯಾಗಲೆಂದೇ ಸಿಎಎ ಕಾಯ್ದೆ ಜಾರಿಗೆ ತರಲಾಗಿತ್ತು ರಾಜಕೀಯ ವಿಷಯದಲ್ಲಿ ಜನರಲ್ಲಿ ಜಾತಿ ವಿಷ ಬೀಜ ಬಿತ್ತಬೇಡಿ ಎಂದು ಎಚ್ಚರಿಕೆ ನೀಡಿದರು ಮುಖಂಡರಾದ ರೇವಣ ಸಿದ್ದಪ್ಪ ಜಲಾದಿಯವರು ಮಾತನಾಡುತ್ತಾ ಇಂದು ಒಬ್ಬ ಹರ್ಷ ಸತ್ತಿರಬಹುದು ಆದರೆ ಅಂತಹ ನೂರಾರು ಹರ್ಷರು ಗಲ್ಲಿ ಗಲ್ಲಿಗಳಲ್ಲಿ ಇದ್ದಾರೆ ಹಿಂದೂ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಬಲಿದಾನ ಕೊಡುವ ಸಾವಿರಾರು ಕಾರ್ಯಕರ್ತರು ನಾವಿದ್ದೇವೆ ಎಂದು ತಿಳಿಸಿದರು ಬಜರಂಗ್ ದಳದ ಮುಖಂಡರಾದ ಸುನಿಲ್ ದಳವೆ ಅವರು ಮಾತನಾಡುತ್ತಾ ನಾವು ಹಿಂದೂ ಹುಲಿಗಳಾಗಿದ್ದೇವೆ ಹರ್ಷ ಒಬ್ಬ ಹುಲಿಯಂತಿದ್ದನು ಅವನನ್ನು ಭೀಕರವಾಗಿ ಕೊಲೆ ಮಾಡಿದ್ದು ಹಿಂದೂಗಳಿಗೆ ಕೆರಳಿಸಿದಂತಾಗಿದೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣನ್ ಸಾಳೆ ಶಿವ ಲೋಕಂಡೆ ದಿನೇಶ್ ಮೂಲ್ಗೆ ನಾಗಭೂಷಣ್ ನಿರ್ಣ ಕಾಶಿನಾಥ್ ಜೋಶಿ ವೀರು ಠಾಕೂರ್ ಸತ್ಯಪ್ರಕಾಶ್ ಭಾರ್ಗವ್ ವಿನಾಯಕ್ ದೇಶಪಾಂಡೆ ಕೇದಾರನಾಥ್ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿರುದ್ಧವಾಗಿ ಇವತ್ತು ನಾವು ಬೀದರ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಭಾರತೀಯ ಸಜ್ಜನ ಹಿಂದೂ ಕಾರ್ಯಕರ್ತರು ನಾವಿದ್ದೀವಿ ಸ್ನೇಹಿತರೆ ಇವತ್ತಿಡೀ ದೇಶದಲ್ಲಿ ಹಿಂದೂಗಳ ಮೇಲೆ ಶೋಷಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಇಂತಹ ಜಿಹಾದಿ ಶಕ್ತಿಗಳು ಕಡಿಮೆ ಆಗಲಿ ಅಂತ ಹೇಳಿ ಸಿಎಎ ಎನ್ಆರ್ಸಿ ಅನ್ನುವಂತ ಒಂದು ಕಾನೂನನ್ನ ಪ್ರಧಾನಿಯವರು ತಂದ್ರು ಆವಾಗ ಈ ಹಿಂದೂಗಳಲ್ಲೇ ಹುಟ್ಟಿದಂತ ನಾಮರ್ದ ನನ್ನ ಮಕ್ಕಳು ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರಲ್ಲ ಅವರು ಹಿಂದೂಗಳಿಗೆ ಹುಟ್ಟಿ ತನ್ನ ಅಪ್ಪನಮ್ಮ ಹೆಸರನ್ನು ಬಿಟ್ಟು ಪಕ್ಕದ ಮನೆಯವರ ಹೆಸರು ಅವರಿಗೆ ಇವತ್ತ ಈ ಹೋರಾಟ ಮೂಲಕ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಕೂಡ ಹೇಳ್ತಾರೆ ಹರ್ಷ ಒಬ್ಬ ಗುಂಡಾನ ಈ ಕೊಲೆ ಮಾಡಿದ್ರೆ ನಿಮಗೆ ಸಾಧು ಸಂತರ ಕಾಣ್ತಾ ಇದ್ದಾರೆ ಬೋಲಿ ಮಕ್ಕಳು ಇವತ್ತು ಮೀಡಿಯಾ ಮುಂದೆ ಹೋಗುವಂತ ಧೈರ್ಯ ಮಾಡ್ತಾರ ಇವ್ರು ಹುಟ್ಟಿದ ಹಿಂದೂಗಳಾಗಿ ಇವ್ರು ಅವ್ಯವಿ ಕೊಳರ ಸ್ನೇಹಿತರೆ ಇವತ್ತೆಲ್ಲ ಯುವಕರಿದ್ರಿ ನೀವು ಅರ್ಥ ಮಾಡ್ಕೊಳ್ಬೇಕು ಇಂತ ಬುದ್ಧಿಗಾರಿ ನನ್ನ ಮಕ್ಕಳು ನಾಳೆ ರಾಜಕೀಯ ಮಾಡ್ಲಕ್ ಬಂದಾಗ ಚಪ್ಪಲಿ ತಗೊಂಡು ಹುಡಿಬೇಕು ಆ ಮಗನನ್ನ ಕಳ್ಕೊಂಡಂತ ತಾಯಿ ಗೊತ್ತಿದೆ ನೋವೇನಂತ ಹೇಳಿ ಈ ಸಿದ್ದರಾಮಯ್ಯ ನಾಲಯಕ್ಕೂ ಗೊತ್ತಿಲ್ಲ ಅನೇಕ ಜನ ಕಾಂಗ್ರೆಸ್ ಮುಖಂಡರು ಹರ್ಷ ರೌಡಿ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹರ್ಷ ರೌಡಿ ಇದ್ದಾನೆ ಅನ್ನೋದಕ್ಕೆ ಯಾರು ಪುರಾವೆಗಳವ ತಂದ್ಕೊಡ್ರಿ ಹರ್ಷ ರೌಡಿ ಅನ್ನುವಂತ ಪುರಾವೆ ಎಲ್ಲವ ತಂದ್ಕೊಡ್ರಿ ಒಬ್ಬ ಹಿಂದೂ ಸಂಘಟನೆಯಲ್ಲಿ ಭಾರತದಲ್ಲಿ ಹುಟ್ಟಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ರೌಡಿ ಅಂತಾನ ಹಿಂದೂ ನಾಡಿನಲ್ಲಿ ಹುಟ್ಟಿ ಹಿಂದೂ ಧ್ವಜ ಇಟ್ಕೊಂಡಾಗ ಕೇಸರಿ ಬಾವುಟ ಇಟ್ಕೊಂಡಾಗ ಅವನಿಗೆ ರೌಡಿ ಪಟ್ಟ ಕಟ್ತೀರಿ ನೀವು ನಾಲಾಯಕರೆ ನಿಮ್ಮ ಮಕ್ಕಳು ಕೂಡ ನಾಳೆ ಇದೇ ರಸ್ತೆ ಮೇಲೆ ಓಡಾಡಬೇಕಾಗುತ್ತದೆ ಅವತ್ತ ಆ ಜಿಹಾದಿ ಪೂರ್ವದಲ್ಲಿ ಆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನು ನಡು ಬೀದಿಯಲ್ಲಿ ನೇಣಿಗೆ ಹಾಕುವಾಗ ಸಂಗೊಳ್ಳಿ ರಾಯಣ್ಣ ಏನು ಹೇಳ್ದ ಎಲ್ಲ ಬಿಳಿ ಬ್ರಿಟಿಷರೇ ನಾನೊಬ್ಬ ಸಂಗೊಳ್ಳಿ ರಾಯಣ್ಣ ಸತ್ತಿರಬಹುದು ಆದರೆ ಲಕ್ಷಾಂತರ ಜನ ಸಂಗೊಳ್ಳಿ ರಾಯಣ್ಣ ಹುಟ್ಟುತ್ತಾರೆ ಬಲಿದಾನ ಮಾಡಿರಬಹುದು ಆದ್ರೆ ಇವತ್ತು ಬೀದರ್ ಕೊನೆ ಅಷ್ಟೇ ಅಲ್ಲ
ಗಲ್ಲಿ ಗಲ್ಲಿ ಓಡಿ ಓಡಿಯಲ್ಲಿ ನಾವು ಹರ್ಷ ಐತೀವಿ ನೆನಪಿರ್ರಿ. ಬಹಳ ಸಂತೋಷದ ವಿಷಯ, ಆ ಕಡುಕರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಸಾವಿನ ಮೆಚ್ಚುವ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ, ನಮ್ಮ ಭಾರತೀಯತೆಯನ್ನು ಪರೀಕ್ಷೆ ಮಾಡಬೇಡಿ. ಹಿಂದುತ್ವ ಇರತಕ್ಕಂತ ಭಾರತೀಯ ಸಂಸ್ಕೃತಿಗೆ ಬಲಿದಾನ ಕೊಡ್ತಕ್ಕಂತ ಸಾವಿರಾರು ಲಕ್ಷ ಜನ ನಾವಿದ್ದೀವಿ. ಇದು ಬೀದರ್ದಲ್ಲಿ ಒಂದು ಸಾಂಕೇತಿಕ ಧರಣಿ ಇದೆ, ಇದು ಬೀದರ್ದಲ್ಲಿ ಒಂದು ಸಾಂಕೇತಿಕ ಧರಣಿ. ಆದ್ರೆ ನಾವು ಕರೆ ಕೊಟ್ರೆ ಇಡೀ ದೇಶದಲ್ಲಿ ಎಲ್ಲ ಹೊರಗೆ ಬರ್ತೀವಿ ಅಂತಕ್ಕಂತ ಮಾತು ತಿಳ್ಕೋಬೇಕು ಬಂಧುಗಳೇ. ಆದ್ದರಿಂದ ಅಲ್ಪಸಂಖ್ಯಾತರು ಕೂಡ ತಿಳ್ಕೋಬೇಕು, ಇದು ಭಾರತ ಭೂಮಿ, ಭಾರತ ಭೂಮಿ ನಮ್ಮ ಜೊತೆ ದೂದ ಮಗೆ ತೋ ಖೀರ್ ದೇಂಗೆ, ಕಾಶ್ಮೀರ ಮಗೆ ತೋ ಖೀರ್ ದೇಂಗೆ. ಈ ಸಿದ್ಧಾಂತ ಕೊಂಡು ಬಂದರು ನಾವು, ನಿಮ್ಗೆ ಅನ್ನ ಹಾಕ್ತೀವಿ, ಸುಮ್ಮ ಅನ್ನ ತಿನ್ಕೊಂಡು ನಮ್ಮ ದೇಶವನ್ನು ಪ್ರೀತಿಸಿ. ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಕೈ ಮುಟ್ಟಿದೆ ಆದರೆ ನಿಮ್ಮ ಚಂದಿಲ್ಲ ಅಂತ ಈ ಮೆರವಣಿಗೆ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಹಾಗೂ ಬೀದರ್ ಜಿಲ್ಲೆಯ ಹಿಂದೂ ಪರ ಸಂಘಟನೆ ಪ್ರತಿಭಟನೆಯಲ್ಲಿ ಬಹಳಷ್ಟು ನೋವಿನ ಸಂಗತಿ ಇದೆ. ನಮ್ಮ ಹಿಂದೂ ಹರ್ಷನ ಕೊಲೆ ಬಹಳಷ್ಟು ಇವತ್ತು ರಾಜ್ಯದಂತಲ್ಲ ಇವತ್ತು ದೇಶದಲ್ಲಿ ನಡೆದ ಇವತ್ತು ದುಃಖದಲ್ಲಿ ವಾತಾವರಣ ಇದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಇವತ್ತಿನ ನಮ್ಮ ಹರ್ಷನ ಕೊಲೆ ಪ್ರಕರಣದಲ್ಲಿ ಯಾರೇ ಇರ್ಲಿ, ನನಗನ್ನಿಸ್ತದ ಉತ್ತರ ಪ್ರದೇಶದ ಪೊಲೀಸ್ ಬಾಂಧವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಆ ಪೊಲೀಸ್ ಬಾಂಧವರಿಗೆ ಅಧಿಕಾರ ಕೊಟ್ಟರೆ ಬಹಳ ಒಳ್ಳೆಯದಾಯ್ತು. ಕಂಡಲ್ಲಿ ಯಾವ ಹಿಂದೂ ಕಾರ್ಯಕರ್ತರ ಕೈ ಮುಟ್ಟದ ಗುಂಡು ಹಾಕ್ತಕ್ಕಂತ ಕೆಲಸ ಮಾಡಿದ್ರೆ ಮಾತ್ರ ಈ ನಮ್ಮ ರಾಜ್ಯದಲ್ಲಿ ನೆಮ್ಮದಿ ಹಾಗೂ ಶಾಂತಿ ಇರ್ಲಿಕ್ಕೆ ಅನ್ನೋದ ನಾವೆಲ್ಲರೂ ಬಂದಾಗ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ಕಡೆ ದುಃಖ ಇದೆ, ಇನ್ನೊಂದು ಕಡೆ ಖುಷಿ ಇದೆ. ಇಷ್ಟು ಯುವಕರು ಇವತ್ತು ಹಿಂದೂ ಹೋರಾಟಗಾರರು ಛತ್ರಪತಿ ಶಿವಾಜಿ ಮಹಾರಾಜ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ರಂತ ಇವತ್ತು ಹೋರಾಟಗಾರ ನಮ್ಮ ಸಂಘಟನೆ ಮುಂದೆ ಬರ್ತಕ್ಕಂತ ಒಂದು ಹರ್ಷನ ಕೊಲೆ ನಾವು ನೂರು. ಜನಪದ ಕಲಾವಿದರು ನಡೆದಾಡುವ ವಿಶ್ವವಿದ್ಯಾಲಯವಿದ್ದಂತೆ ಹಳ್ಳಿಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡುವ ಮಹಿಳೆಯರು ತಮ್ಮ ಆಪ್ತರ ಮನೆಗಳಲ್ಲಿ ಸೀಮಂತ ಮದುವೆ ಸೋಬಾನ ಇನ್ನಿತರ ಕಾರ್ಯಕ್ರಮಗಳಿದ್ದಾಗ ಮನೆ ಮನೆಗಳಿಗೆ ತೆರಳಿ ಜಾನಪದ ಹಾಡುಗಳನ್ನು ಹಾಡುತ್ತಾರೆ. ತಾವೇ ಕಟ್ಟಿದ ಹಾಡುಗಳನ್ನು ನಿರರ್ಗರವಾಗಿ ಹಾಡುತ್ತಾರೆ. ಹೀಗಾಗಿ ಕೇವಲ ಬಾಯಿಯಿಂದ ಬಾಯಿಗೆ ಬಂದಿರುವ ಹಾಡುಗಳನ್ನು ಹಾಡುವ ಕಲಾವಿದರು ಯಾವ ವಿಶ್ವವಿದ್ಯಾಲಯದಲ್ಲೂ ಶಿಕ್ಷಣ ಪಡೆಯದೆ ಸ್ವತಃ ತಾವೇ ವಿಶ್ವವಿದ್ಯಾಲಯವಾಗಿದ್ದಾರೆ ಎಂದು ಹಿರಿಯ ಸಾಹಿತಿ ಲೀಲಾವತಿ ಚಾಕೋತೆ ನುಡಿದರು. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ನಡೆದ ಬೀದರ್ ಜಿಲ್ಲಾ ಪ್ರಥಮ ಮಹಿಳಾ ಜಾನಪದ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡುತ್ತಾ ನುಡಿದರು. ಸಭೆಯಲ್ಲಿ 5 ಗೊತ್ತುವಳಿಯನ್ನು ಮಂಡಿಸಲಾಯಿತು. ಬೀದರ್ನಲ್ಲಿ ಕೂಡಲೇ ಜಾನಪದ ಭವನ ನಿರ್ಮಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಲಾಯಿತು. ಕಲಾವಿದರಿಗೆ ರಾಜ್ಯ ಸರ್ಕಾರ ಮಾಸಾಶನ ಹಣ 2000 ರಿಂದ 5000ಕ್ಕೆ ಏರಿಸಬೇಕು, ಕೇಂದ್ರ ಸರ್ಕಾರ 4000 ರಿಂದ 10000ಕ್ಕೆ ಏರಿಸಬೇಕು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಜನಪದ ಕಲಾವಿದರಿಗೆ ಸರ್ಕಾರವು ವಿಶೇಷ ತರಬೇತಿಯನ್ನು ನೀಡಿ ಸ್ಥಳೀಯ ಕಲೆಗಳನ್ನು ಪ್ರೋತ್ಸಾಹಿಸಬೇಕು. ರಾಜ್ಯದ ಪ್ರತಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ಗಳ ಅನುದಾನದಲ್ಲಿ ಜಾನಪದ ಚಟುವಟಿಕೆಗಳನ್ನು ನಡೆಸುವ ಕಲಾವಿದರಿಗೆ ಅನುದಾನ ಮೀಸಲಿಡಬೇಕು. ರೈಲ್ವೆ ಹಾಗೂ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಜನಪದ ಕಲಾವಿದರಿಗೆ ವಿಶೇಷ ರಿಯಾಯಿತಿ ಸರ್ಕಾರ ನೀಡಬೇಕು ಎಂಬ 5 ಗೊತ್ತುವಳಿ ಮಂಡಿಸಲಾಯಿತು. ಸಭೆಯಲ್ಲಿದ್ದ ಸಭಿಕರು ಕರ್ತಾಡನದ ಮೂಲಕ ತಮ್ಮ ಅನುಮೋದನೆಯನ್ನು ಸೂಚನೆ ನೀಡಿದರು. ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳಿಂದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಹಾಗೂ ಇತರೆ ಶಾಲಾ ಕಾಲೇಜುಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಾಹಿತ್ಯ ಸಂಘದ ಟ್ರಸ್ಟ್ ಅಧ್ಯಕ್ಷ ಶಂಕರಪ್ಪವನ್ನು ವಹಿಸಿದರು. ವೇದಿಕೆ ಮೇಲೆ ನಾಟ್ಯಶ್ರೀ ನೃತ್ಯಾಲಯದ ನಿರ್ದೇಶಕಿ ರಾಣಿ ಸತ್ಯಮೂರ್ತಿ, ಅಂಚೆ ಇಲಾಖೆಯ ಮಂಗಲಾ ಭಾಗವತ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಹೆಸರಾಂತ ಮಹಿಳಾ ವೈದ್ಯೆ ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ, ಅಂಬಿಕಾ ಬಿರಾದರ್, ನಾಗಮ್ಮ ದೊಡ್ಕಾಮಣ್ಣ, ಶ್ರೀಮತಿ ನೀಲಾಕ್ಷಿ ಮೋದಿ, ರಾಜ್ಕುಮಾರ್ ಮಡ್ಕಿ, ಓಂಪ್ರಕಾಶ್ ರೊಟ್ಟೆ, ನವಲಿಂಗ್ ಪಾಟೀಲ್ ಉಪಸ್ಥಿತರಿದ್ದರು. ಮಾಣಿಕಾ ದೇವಿ ಪಾಟೀಲ್, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಪ್ರಕಾಶ್ ಕನ್ನಾಳೆ, ಧನರಾಜ್ ಆನೆಕಲೆ, ಶಿವಶರಣಪ್ಪ ಗಣೇಶ್ಪುರ್, ಎಸ್ ಬಿ ಕುಚ್ಬಾಳ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮನೋರಂಜನೆ ಮಾಡ್ತಾ ಇದ್ರು, ಆ ಮನೋರಂಜನೆ ಮಾಡಿದ್ರೆ ಜನರಿಗೆ
ಬಹಳಷ್ಟು ಖುಷಿ ಆಗ್ತಾ ಇತ್ತು, ಬಹಳ ಆನಂದ ಸಿಕ್ಕಿತ್ತು. ಅಂತ ಒಂದು ಸನ್ನಿವೇಶದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಕೆಲವು ಹೆಣ್ಣುಗಳು, ಯಾಕಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೆ ಇರಂಗಿಲ್ಲ, ದೇವರೇನು ಈ ಒಂದು ಸರಸ್ವತಿದು ವರದಾನ ಕೊಟ್ಟಿದ್ದಿರ್ತಾರ ಅದು ಕೆಲವೊಬ್ಬರಿಗೂ ಅಷ್ಟೇ ಅವಗತಿತ್ತು. ಇನ್ನು ಲತಾ ಮಂಗೇಶ್ಕರ್ ನೋಡಿದ್ರೆ, ಲತಾ ಮಂಗೇಶ್ಕರ್ ಇವತ್ತು ನಾವು ಯಾಕೆ ನೆನೆಸ್ತೇವೆ ಅಂತಂದ್ರೆ ಅವ್ರು 30,000 ಹಾಡು ಹಾಡಿದ್ರು ಅಂತ. ಇದೇ ಸಲುವಾಗತ್ತಂದ್ರೆ ಜನರ ಕಲ್ಯಾಣ ಸಲುವಾಗ, ಜನರಿಗೆ ಮನೋರಂಜನ ಸಲುವಾಗ, ಜನರಿಗೆ ಒಂದು ಹಿತ ಸಲುವಾಗ ಅಂತ ಹೇಳ್ಕೊಂಡು, ಅದಕ್ಕೆ ಆ ರೀತಿ ನಮ್ಮ ಹಿಂದಿನ ಪೂರ್ವಜರು ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಕೆಲವು ಹೆಣ್ಮಕ್ಳು ಅವ್ರದ್ದು ಒಂದು ಈ ಒಂದು ಹಾಡು ಹಾಡೋದು ಒಂದು ವರದಾನ ಇತ್ತು. ಅದರಂತೆ ಅವರು ಹಳ್ಳಿಗಳಲ್ಲಿ ಹಾಡು ಹಾಡ್ತಾ ಇದ್ದಿದ್ರು. ಯಾವುದೇ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಸೋಪಾನಿತ್ತು, ಕುಟ್ಟು ಬೀಸೋದಿತ್ತು, ಏನೇ ಇರಲಿ, ಮದುವೆ ಕೂಡ ಮದುವೆಯಲ್ಲಿನೂ ಕೂಡ ಕುಟ್ಟೋದು ಬೀಸೋದು ಅವೆಲ್ಲ ಮಾಡ್ತಾನೆ ಇರ್ತಿದ್ರು. ನಾವು ಮಾಡಬೇಕು, ಆವಾಗ ಮಾತ್ರ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ, ಮಹಿಳೆಯರಾಗಿದ್ದಕ್ಕೂ ಸಾರ್ಥಕ, ಹಾಗೂ ನಾವು ಒಂದು ಸಮಾಜದಲ್ಲಿ ಒಂದು ಮನ್ನಣೆ ಸಿಗಲಿಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಅದರಲ್ಲೂ ಇವತ್ತಿನ ಸರ್ವಾಧ್ಯಕ್ಷರೇನಿದ್ದಾರಲ್ಲ ಅವರು, ನಾವೆಲ್ಲ ಆ ಕಡೆ ಮಂಗಳೂರು ಕಡೆಯಿಂದ ಬಂದವರು, ಅದು ಎಷ್ಟು ಜನಪದ ಅನ್ನೋದು ಹೆಂಗಿರ್ತದೆ ಅಂದರೆ ಬೀದರ್ ಭಾಷೆಯನ್ನು ಮಾತಾಡ್ತಾರಲ್ಲ ಮನೆಯಲ್ಲಿ ಜನಪದ ಭಾಷೆ, ನಾವು ಇಬ್ಬರು ಭಾಳ ಖುಷಿಯಾದಾಗ ಆ ಭಾಷೆ ಮಾತಾಡ್ತೇವೆ. ಸುಮ್ಮನೆ ಜನರಿಗೆ ತೋರಿಸ್ಲಿಕ್ಕೋಸ್ಕರ ನಾವು ಅಥವಾ ಅಲ್ಲಿನ ಜನರ ಹತ್ರ ಆ ಭಾಷೆ ಮಾತಾಡಿದ್ರು, ತೀರಾ ಆತ್ಮೀಯರು, ತೀರಾ ಹತ್ತಿರದವರು ಅಂದ ತಕ್ಷಣ ನಾವು ಬೀದರ್ ಭಾಷೆ ಮಾತಾಡ್ಕೊತೀವಿ. ನೀವೂ ಗೊತ್ತಿರ್ಬೋದು, ಎಲ್ಲರೂ ಹುಡುಗರು ನೋಡ್ತೀನಿ ನಾನು, ಏನು ಬೆಂಗಳೂರಿಗೆ ಹೋಗ್ತಾರೆ ಓದ್ತಾರೆ, ಅಲ್ಲಿಂದ ಎಲ್ಲ ಬೆಂಗಳೂರು ಭಾಷೆ ಮಾತಾಡ್ತಾರೆ, ಅದೇ ಬೀದರ್ನವ್ರು ಸಿಕ್ಕ ತಕ್ಷಣ ಹೋಗಿ ಭಾಗ್ಯ ಅಂತ ಶುರು ಮಾಡ್ತಾರೆ. ಅಂದ್ರೆ ಅದರಲ್ಲಿರೋ ಸಂತೋಷ ಆ ಬೆಂಗಳೂರು ಭಾಷೆಯಲ್ಲಿ ಅಥವಾ ಏನೋ ಒಂದು ಸ್ಟೈಲಿಶ್ ಇಂಗ್ಲಿಷ್ ಮಾತಾಡೋದ್ರಲ್ಲಿ ಸಿಗೋದಿಲ್ಲ. ನನ್ನ ಮಗಳು ಹಂಗೆ, ನಾವಿಬ್ಬರು ಯಾವಾಗ ಬೀದರ್ ಭಾಷೆಯಲ್ಲೇ ಮಾತಾಡ್ತೀವಿ ಯಾವಾಗಲೂ. ನನ್ನ ಮನೇಲಿ ಎಲ್ಲರೂ ಊರಿಗೆ ಹೋದ್ರು ಅಂತಿರ್ತಾರೆ, ಅದೇನು ಭಾಷೆ ಮಾತಾಡ್ತೀರಿ ನೀವಿಬ್ರು ಅಂತ. ಅದೇನೋ ಆತ್ಮೀಯತೆ, ಆ ಭಾಷೆಯಲ್ಲಿ ಮಾತಾಡಿದ್ರೆ ಮಾತಾಡ್ದಂಗೆ ಆಗುತ್ತೆ. ನನ್ನ ಮಗಳಂತೂ ಇಷ್ಟು ಚೆನ್ನಾಗಿ ಅಳಾದ್ಪುರ ಕಲ್ತಿದ್ದಾಳೆ, ಬೀದರ್ನವ್ರು ಅಳ್ತಾರಲ್ಲ ಹಂಗೆ ಅಳ್ತಾಳೆ, ಏನಾರ ಒಂದ್ ದಿನ ಹಿಂಗೆ ಬಿದ್ಲಪ್ಪ ಆಕೆ ಬಿದ್ಲು ಅಂತ ಹೇಳಿ ಆಕೆ ನಗು ಬಂತು. ಹೀಗೆ ಬಿದ್ದ ತಕ್ಷಣ ಆ ತತ್ವ ಮೇಲೆ ಕಟ್ಟಿದಂತ ಸಮಾಜ, ಶರಣರ ಸಮಾಜದಲ್ಲಿ ಇವತ್ತು ಮಹಿಳಾ ಪ್ರಥಮ ಸಮ್ಮೇಳನ ಆಗಿರೋದು ಆ ಶರಣರಿಗೆ ಸಂತ ಗೌರವ ಆಗಿದೆ. ಇವತ್ತ ಸಮಾಜದಲ್ಲಿ ಕೌಟುಂಬಿಕ ಬದುಕಿನಲ್ಲಿ ಮಹಿಳೆಗೆ ಸಾಮಾಜಿಕ ಸಮಾನತೆ ಸಿಗಬೇಕು, ಕೌಟುಂಬಿಕವಾಗಿ ಕೂಡ ಆ ತಾಯಿಗೆ ಸಮಾನತೆ ದೊರೆಯಬೇಕು. ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಅವರನ್ನು ಕಳೆಗಣಿಸುವಂತ ಇವತ್ತು ರಾಜಕೀಯವಾಗಲಿ, ಸಾಮಾಜಿಕವಾಗಲಿ, ಕೌಟುಂಬಿಕವಾಗಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಒಂದು ಸಾಮಾಜಿಕ ಸಮಾನತೆ ಕೊಡುವುದು ಬಹಳ ಅವಶ್ಯಕವಾಗಿದೆ. ಇಂಥ ಸಾಮಾಜಿಕ ಸಮಾನತೆ ಕೊಡುವುದರ ಮುಖಾಂತರ ಯಾವ ಅಖಂಡ ಭಾರತದಲ್ಲಿ ಇವತ್ತ ಮಹಿಳೆಯರಿಗೆ ತನ್ನದೇ ಆದಂತಹ ಸ್ಥಾನ ಇವತ್ತ ಸಿಗಬೇಕಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳನ್ನ ಶ್ರಮಿಸ್ತಾ ಇದ್ದೇವೆ, ಆದರೆ ಇವತ್ತಿಗೂ ಕೂಡ ರಾಜಕೀಯವಾಗಿ ನಮ್ಮ ಸಂವಿಧಾನದ ಒಂದು ನಿಯಮದ ಪ್ರಕಾರ ಮಹಿಳೆಯರಿಗೆ ರಾಜಕೀಯವಾಗಿ ಕೂಡ ಪಾರ್ಲಿಮೆಂಟ್ ಕೂಡ ಸಮಾನತೆ ಸಿಗಬೇಕು, ಅಲ್ಲಿ ಕೂಡ ಅವರಿಗೆ ಅರ್ಧ ಲೋಕಸಭಾ. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಡಾಕ್ಟರ್ ಕೆಸಿ ವೀರಣ್ಣ ಅವರು ಅಧಿಕಾರ ವಹಿಸಿಕೊಂಡರು. ಬೀದರ್ ನಂದಿನಗರ ವಿಶ್ವವಿದ್ಯಾಲಯದ ಆಡಳಿತ ಭವನ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಹಿಂದಿನ ಕುಲಪತಿಗಳಾದ ಡಾಕ್ಟರ್ ಎಚ್ ಡಿ ನಾರಾಯಣ ಸ್ವಾಮಿ ಅವರನ್ನು ಬೀಳ್ಕೊಡಲಾಯಿತು. ಸದರಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಅಧಿಕಾರಿಗಳಾದ ಡಾಕ್ಟರ್ ಬಿ ವಿ ಶಿವಪ್ರಕಾಶ್, ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಎನ್ ಎ ಪಾಟೀಲ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಡಿ ದಿಲೀಪ್ ಕುಮಾರ್, ಡೀನ್ ಹಾಗೂ ಆವರಣ ಮುಖ್ಯಸ್ಥರು ಡಾಕ್ಟರ್ ಎಂ ಕೆ ತಾಂದಳೆ, ಶಿಕ್ಷಣ ನಿರ್ದೇಶಕರಾದ ಸುಭಾಷ್ ಹೊಸೂರು, ಹಣಕಾಸು ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಬಸವರಾಜ್ ಆವಟಿ, ಪರೀಕ್ಷಾ ನಿಯಂತ್ರಕರಾದ ರಾಮಪ್ಪ ಕೊರವರ್, ಆಸ್ತಿ ಅಧಿಕಾರಿಗಳು ಹಾಗೂ ಇನ್ನಿತರ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿವಮೊಗ್ಗದ ಹರ್ಷನ ಹತ್ಯೆ ಖಂಡಿಸಿ ಬೀದರ್ನಲ್ಲಿ ಹಿಂದೂಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ. ತಪ್ಪಿತಸ್ಥರನ್ನು ಶಿಕ್ಷಿಸುವಂತೆ ಒಕ್ಕೂರ್ಲಾ ಆಗ್ರಹ. ಎಲ್ಲೆಲ್ಲೂ ರಾರಾಜಿಸಿದ ಕೇಸರಿ ಶಾಲುಗಳು. ಜಿಲ್ಲಾ ಪ್ರಪ್ರಥಮ ಮಹಿಳಾ ಜಾನಪದ ಸಮ್ಮೇಳನಕ್ಕೆ ಅದ್ಧೂರಿ ತೆರೆ. ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಲೀಲಾವತಿ ಚಾಕೋತಿಯವರಿಂದ ಸಮಾರೋಪ ಭಾಷಣ. 5 ಗೊತ್ತುವಳಿ ಮಂಡನೆ. ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಡಾಕ್ಟರ್ ಕೆಸಿ ವೀರಣ್ಣ ಅಧಿಕಾರ ಸ್ವೀಕಾರ. ಡಾಕ್ಟರ್ ಎಚ್ ಡಿ ನಾರಾಯಣ ಸ್ವಾಮಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ವಿಶ್ವವಿದ್ಯಾಲಯದ ಆವರಣದಲ್ಲಿ ಜರುಗಿದ ಸುಂದರ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.